ಒಂದು ಈಗ ನಮ್ಮಂಥ ದೊಡ್ಡ ದೊಡ್ಡ ಬಿಲ್ಡರ್ಗಳೆಲ್ಲ ಸಪ್ರೇಟಾಗಿ ನಾನು ಆವಾಗಲೇ ಹೇಳಿದಂಗೆ ಆಲ್ರೆಡಿ ನಮ್ಮ ಟೀಮ್ ಇಟ್ಟಿರ್ತೀವಿ ಅಲ್ಲಿ. ಈಗ ಎರಡು ಮೂರು ಪ್ರಾಜೆಕ್ಟ್ ಸೇರಿ ಪ್ಲಂಬಿಂಗ್ ಅಂತ ಸಪ್ರೇಟ್ ಹೈರ್ ಮಾಡಿರ್ತೀವಿ, ಎಲೆಕ್ಟ್ರಿಕ್ ಅಂತ ಸಪ್ರೇಟ್ ಹೈರ್ ಮಾಡಿರ್ತೀವಿ. ಸಿಬಿಲ್ದಲ್ಲಿ ಬಂದಾಗ ಚಾರು ಚೂರು ಏನಾದರೂ ಬಂದಾಗ ರೆಟಿಫಿಕೇಶನ್ ಬಂದಾಗ ಇಮ್ಡಿಯೇಟ್ ನಮ್ಮ ಟೀಮ್ ಹೋಗಿ ಅಟೆಂಡ್ ಮಾಡ್ತಾರೆ. ಈಗ ನಾನು ಅಪಾರ್ಟ್ಮೆಂಟು ಅವಾಗಲೇ ಕೇಳಿದಾಗ ನೀವು ಕ್ವೆಶನ್ ಕೇಳಿದಾಗ ಇಂಡಿಪೆಂಡೆಂಟ್ ಹೌಸ್ ಬೆಸ್ಟು ಅಪಾರ್ಟ್ಮೆಂಟ್ ಬೆಸ್ಟು? ಈಗ ಇಂಡಿಪೆಂಡೆಂಟ್ ಹೌಸಲ್ಲಿ ನಾನು ಒಬ್ಬ ಬೀಯಿಂಗ್ ಎ ಕ್ಲೈಂಟ್, ಇಂಡಿಪೆಂಡೆಂಟ್ ಹೌಸ್ ನಾನು ತೊಗೊಂಡಾಗ ನಾನು ಒಬ್ರಿಗೆ ಪ್ಲಂಬರ್ ಕರಿಬೇಕಪ್ಪ ಅಂದರೆ ಅವ್ನು ಎರಡು ದಿನ ಬಿಟ್ಟು ಬರ್ಬೋದು, ನಾಳೆನೇ ಬರ್ಬೋದು, ಇವತ್ತೂ ಬರ್ಬೋದು. ನನ್ನ ಏನಾಗುತ್ತೆ ಅದು ಲೀಕೇಜ್ ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ. ಬಟ್ ಅಪಾರ್ಟ್ಮೆಂಟಲ್ಲಿ ಒಳ್ಳೇದೇನಪ್ಪ ಅಂತಂದರೆ ಇಮ್ಡಿಯೇಟಿಗೆ ಅಲ್ಲಿ ಆ ಬಿಲ್ಡರ್ ಇರ್ತಕ್ಕಂಥ ಯಾರು ಕನ್ಸರ್ನ್ ಮ್ಯಾನೇಜ್ಮೆಂಟ್ ಇರುತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ಇಮ್ಡಿಯೇಟಿಗೆ ಪ್ಲಂಬರ್ ಮನೆಗೆ ಬರ್ತಾರೆ. ಈಗ ನಿಮ್ಮ ಬಾತ್ರೂಮಲ್ಲಿ ಒಂದು ಲೀಕೇಜ್ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಲೀಕೇಜ್ ಇದೆ, ಅವ್ರು ಬಂದು ಇಮ್ಡಿಯೇಟಿಗೆ ರೆಕ್ಟಿಫೈ ಮಾಡ್ತಾರೆ. ಈಗ ನಮ್ಮ ಪ್ರಾಜೆಕ್ಟ್ ಅಂತ ಬಂದಾಗ ನಮ್ಮದು ಮೇಂಟೆನೆನ್ಸ್ ಇರುವವರೆಗೂ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ. ಮೇಂಟೆನೆನ್ಸ್ ಆದಮೇಲೆ ಏನಾದರೂ ಇದ್ದರೆ ಲೇಬರ್ ಕಾಸ್ಟ್ ಮಾತ್ರ ಫ್ರೀ ಆಫ್ ಕಾಸ್ಟ್, ಓನ್ಲಿ ಮೆಟೀರಿಯಲ್ ಮಾತ್ರ ಅವ್ರ ಕಸ್ಟಮರ್ಗಳು ತಂದುಕೊಡಬೇಕು. ಹಾಗಾಗಿ ನಾವೇನು ಮಾಡ್ತೀವಿ, ಎವ್ರಿ ಪ್ರಾಜೆಕ್ಟಲ್ಲಿ ಸಪ್ರೇಟಾಗಿ ಇಂಟೀರಿಯರಿಂದ ಹಿಡಿದು ಪ್ಲಂಬಿಂಗ್ ಇಂದ ಹಿಡಿದು ಎಲೆಕ್ಟ್ರಿಕ್ ಇಂದ ಹಿಡಿದು ಸಪ್ರೇಟ್ ಪರ್ಸನಲ್ಲಿ ಇಟ್ಟಿರ್ತೀವಿ. ವಿತಿನ್ ಡೇಯಲ್ಲಿ ಅವ್ರಿಗೆ ಅದನ್ನು ರೆಕ್ಟಿಫೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕನ್ಸ್ಯೂಮರ್ಗೆ ಒಂದು ಸರ್ವಿಸ್ ಕೊಟ್ಟಂಗಾಗುತ್ತೆ. ಕನ್ಸ್ಯೂಮರ್ಗೆ ಸರ್ವಿಸ್ ಕೊಟ್ಟಾಗ ಅದು ಅಗೇನ್ ಗುಡ್ ವಿಲ್ ಟು ರಾಯಲ್ ಇಟ್ ಟು ಕಸ್ಟ ಬಿಲ್ಡರ್ಗೆ. ಎಲ್ಲೋ ಒಂದು ಕಡೆ ಸರ್ವಿಸ್, ನಮ್ಮ ಯಾವುದೇ ಒಂದು ಬಿಸ್ನೆಸ್ ಬಂದಾಗ ಸರ್ವಿಸ್ ಕನ್ಸರ್ನ್ ಆಗುತ್ತೆ. ಸರ್ವಿಸ್ ನಾವು ಡಿಲೇ ಮಾಡಿದಾಗ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಸರ್ವಿಸ್ನ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೋದು. ಹಾಗಾಗಿ ನಮ್ಮ ಎಲ್ಲ ಪ್ರಾಜೆಕ್ಟಲ್ಲಿ ಸಪ್ರೇಟಾಗಿ ಎಲ್ಲ ಟೀಮ್ನ ಹೈರ್ ಮಾಡಿ ಅಲ್ಲಿ ಇಟ್ಟಿರ್ತೀವಿ. ಸರ್, ಆರ್ಥಿಕ ಸಲಹೆ ಅಂತ ಬಂದಾಗ ನನಗೆ ಗೊತ್ತಿದೆ, ನಾನು ಇವತ್ತು 30 ಲಕ್ಷ 2-ಬೆಡ್ರೂಮ್ ಫ್ಲ್ಯಾಟ್ ತೊಗೋಬೇಕಪ್ಪ ಅಂದರೆ ನಾನು ಫೈನಾನ್ಸಿಯಲಿ ನನ್ನ ಹತ್ರ ಏನು ಸೇವಿಂಗ್ ಇದೆ, ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಇರ್ತಕ್ಕಂಥ ಸೋರ್ಸ್ ಏನು. ಈಗ ನನಗೆ ಸೋರ್ಸ್ ಅಂತ ಬಂದಾಗ ನಾನು 30 ಲಕ್ಷ. ಇನ್ನೊಂದು ಏನಂದರೆ ಇವತ್ತು ಒಂದು ಪ್ರಾಜೆಕ್ಟ್, ನಾವು ಇವತ್ತು ಭೂಮಿ ಪೂಜೆ ಮಾಡ್ತೀವಿ, ಭೂಮಿ ಪೂಜೆ ಮಾಡಿದ ತಕ್ಷಣ ಇವತ್ತೇ ಅವ್ರೇನು ಫುಲ್ ದುಡ್ಡು ಕಟ್ಟಬೇಕಂತ ನೆಸೆಟ್ಟಿಲ್ಲ, ಅವ್ರಿಗೆ ಆ ಪ್ರಾಜೆಕ್ಟ್ ಮುಗಿಯುವವರೆಗೂ ಚಾನ್ಸ್ ಇರುತ್ತೆ. ಅಂದರೆ 3 ವರ್ಷ ಆ ಪ್ರಾಜೆಕ್ಟ್ ತೊಗೊಂಡ್ರೆ 3 ವರ್ಷದವರೆಗೂ ಅವ್ರಿಗೆ ಸ್ಟೇಜ್ ವೈಸ್ ಕಟ್ಬೋದು. ಇವತ್ತು ಇನಿಷಿಯಲಿ ಒಂದು ಅಗ್ರಿಮೆಂಟ್ಗೆ ಒಂದು 20% ಕಟ್ಟಿದ್ರೆ ರಿಮೈನಿಂಗ್ 80% ಏನು ಪೆಂಡಿಂಗ್ ಅಮೌಂಟ್ ಇರುತ್ತೆ ಸ್ಟೇಜ್ ವೈಸ್ ಕಟ್ಕೊಂಡು ಹೋಗ್ಬೋದು. ಅಂದರೆ ಅವ್ರಿಗೆ ಬ್ರೀತಿಂಗ್ ಟೈಮ್ ತುಂಬ ಇರುತ್ತೆ. ಎಲ್ಲೋ ಒಂದು ಕಡೆ ನಾನು ಇವತ್ತು ತೊಗೊಂಡೆ, ನಾಳೆನೇ ನಾನು 30 ಲಕ್ಷ ಕಟ್ಟಬೇಕು ಇಲ್ಲ, ನಿಮಗೆ 30 ಲಕ್ಷ ಅರೇಂಜ್ ಮಾಡೋಕ್ಕೆ 3 ವರ್ಷ ಟೈಮ್ ಇರುತ್ತೆ. 5 ಲಕ್ಷ, 4 ಲಕ್ಷ, 8 ಲಕ್ಷ, 6 ಲಕ್ಷ, ಆ ಬ್ರೀತಿಂಗ್ ಟೈಮ್ ಕಟ್ಕೊಂಡು ಹೋದರೆ ನಿಮ್ಗೆ ಬರ್ಡನ್ ಆಗಲ್ಲ. ಪ್ಲಸ್ ನಿಮ್ಮ ಅದರ್ ಫ್ಯಾಮಿಲೀಸ್ ಏನು ಪ್ಲ್ಯಾನಿಂಗ್ ಇರುತ್ತವೆ, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಂಡಿಚರ್ ಏನಿರುತ್ತೆ, ಆವಾಗ ಅದನ್ನೂ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು, ಆವಾಗ ಇದನ್ನು ಕಟ್ಕೊಂಡು ಹೋಗ್ಬೋದು. ಹಾಗಾಗಿ ಯಾವುದೇ ಒಂದು ಫೈನಾನ್ಸಿಯಲ್ ಅಂತ ಬಂದಾಗ ನಿಮಗೆ ಆಮೇಲೆ ಇನ್ನೊಂದು ಏನಂದರೆ ಇನಿಷಿಯಲಿ 20% ಮಾತ್ರ ನೀವು ಕಟ್ತೀರಿ ಕೈಯಿಂದ, ರಿಮೈನಿಂಗ್ 80-85% ಬ್ಯಾಂಕ್ ಕೊಡ್ತಾರೆ. ನೀವು ಕಟ್ಟಬೇಕಾಗಿದ್ದು ಓನ್ಲಿ ಒಂದು ಸ್ಮಾಲ್ ಅಮೌಂಟ್ 15-20%, 80-85% ಬ್ಯಾಂಕ್ನವ್ರು ಕಟ್ತಾರೆ. ಹಾಗಾದರೆ ಬರ್ಡನ್ ನಿಮಗಿಂತ ಜಾಸ್ತಿ ಬರ್ಡನ್ ತೊಗೋತಿರೋದು ಬ್ಯಾಂಕು. ನಿಮಗೆ ಆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ, ಬಿಲ್ಡರ್ಗೆ ಸ್ಟೇಜ್ ವೈಸ್ ಕೊಡ್ತಾರೆ, ತಿಂಗಳ ತಿಂಗಳು ನೀವು EMI ಕಟ್ಕೊಂಡು ಹೋಗ್ಬೋದು. ನಿಮಗೆ ಎಲ್ಲ ಥರ ಆಪ್ಷನ್ಸ್ ಇದ್ದಾವೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ಇವತ್ತು ಹೌಸಿಂಗ್ ಲೋನು ಇಂಟ್ರೆಸ್ಟ್ ರೇಟ್ ತುಂಬ ಕಡಿಮೆ ಆಗಿದೆ. ಮುಂಚೆ ನಿಮಗೆ 11%, 12% ಎಲ್ಲ ಇತ್ತು, ಈಗ ನಿಮಗೆ 6.5-7% ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಅಂದರೆ ನೀವು 1 ಲಕ್ಷಕ್ಕೆ 6-6.5 ಸಾವಿರ ರೂಪಾಯಿ ನಿಮಗೆ EMI ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ನೀವು ಎಷ್ಟು ಲೋನ್ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡು. 6.5 ಸಾವಿರ ರೂಪಾಯಿ 1 ಲಕ್ಷಕ್ಕೆ ಇಸ್ ನಾಟ್ ಬಿಗ್ ಅಮೌಂಟ್. ಹಾಗಾಗಿ ಯಾರೇ ಒಬ್ಬ ವ್ಯಕ್ತಿನ ಫೈನಾನ್ಸಿಯಲ್ಲೇ ಬಂದಾಗ ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಿಮಗೆ ಟೈಮ್ ಇರುತ್ತೆ, ಬ್ರೀತಿಂಗ್ ಟೈಮ್ ಇರುತ್ತೆ, ಆ ಬ್ರೀತಿಂಗ್ ಟೈಮ್ ಪ್ರಕಾರ ಕಟ್ಕೊಂಡು ಹೋದಾಗ ಎಂಡ್ ಆಫ್ ದ ಡೇ 3 ವರ್ಷ ಆದಮೇಲೆ ನೀವು ಮನೇನ ಪೊಸಿಷನ್ ತೊಗೋತೀರ. ಬಟ್ ನೆಕ್ಸ್ಟ್ ಬ್ಯಾಂಕ್ನವ್ರು ನಿಮಗೆ ಅಪ್ ಟು 30 ವರ್ಷದವರೆಗೂ ನಿಮಗೆ ಅವ್ರು ಆರಾಮಾಗಿ ಲೋನ್ ತೊಗೊಂಡು ಹೋಗ್ತಾ ಇರ್ತಾರೆ. ನೀವು ಇನ್ ಬಿಟ್ವೀನ್ ಕ್ಲೋಸ್ ಮಾಡ್ಕೋತೀನಿ ಅಂದರೆ ನಿಮ್ಮ ಮೇಲೆ ಡಿಪೆಂಡು, ಇಲ್ಲ ನಾನು ಅಪ್ ಟು ನಾನು ಲೋನ್ ಎಲ್ಲಿವರೆಗೆ ತೊಗೊಂಡಿದ್ದೀನಿ ಅಲ್ಲಿವರೆಗೆ ಕಟ್ಕೊಂಡು ಹೋಗ್ತೀನಿ ಅಂದರೆ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡು. ಬಟ್ ಏನಪ್ಪ ಅಂದರೆ ಫೈನಾನ್ಸಿಯಲಿ ಬಂದಾಗ ಬ್ಯಾಂಕ್ನವ್ರು ಎಲ್ಲ ಬ್ಯಾಂಕ್ನವ್ರು ಟೈಪ್ ಇದೆ. ಇವತ್ತು ನಮ್ಮದು ಬಂದಾಗ ನ್ಯಾಷನಲ್ ಬ್ಯಾಂಕ್ SBI, ಮೇಜರ್ ಬ್ಯಾಂಕ್ ನಮ್ಗೆ SBI. SBI ಅಪ್ರೂವ್ ಆಗಿದೆಪ್ಪ ಅಂದ ತಕ್ಷಣ ಯಾರೂ ಜಾಸ್ತಿ ನೋಡೋಕ್ಕೋಗಲ್ಲ. ಆಮೇಲೆ ಒಂದು ನಾನು ಆವಾಗಲೇ ಇನ್ನೊಂದು ಹೇಳಬೇಕಂದ್ರೆ, ಆ ಬಿಲ್ಡರ್ ನೀವು ಸೆಲೆಕ್ಟ್ ಮಾಡ್ಕೋತ ಮುಂಚೆ ಯಾವುದೇ ಬ್ಯಾಂಕ್ ಅಪ್ರೂವ್ ಆಗಿದೆ ಚೆಕ್ ಮಾಡಿ. ಕೋಆಪ್ರೇಟಿವ್ ಬ್ಯಾಂಕ್ ಅಪ್ರೂವ್ ಆಗಿದೆಯಾ, ನ್ಯಾಷನಲ್ ಬ್ಯಾಂಕ್ ಅಪ್ರೂವ್ ಆಗಿದೆ. ಕೆಲವು ನ್ಯಾಷನಲ್ ಬ್ಯಾಂಕ್ ಅಪ್ರೂವ್ ಆಗಿದೆ ಅಂದರೆ ಲೀಗಲಿ ತುಂಬ ಡೆಪ್ತ್ ಹೋಗ್ತಾರೆ ಅವರು. ಕೋಆಪ್ರೇಟಿವ್ ಅಂದಾಗ ಏನೋ ಒಂದು ಎಲ್ಲೋ ಒಂದು ಕಡೆ ಹೋಗ್ತಾರೆ, ಬಟ್ ಅಷ್ಟು ಇದರಲ್ಲ. ಹಾಗಾಗಿ ನ್ಯಾಷನಲೈಸ್ ಬ್ಯಾಂಕ್ ಬಂದಾಗ ಯಾವ ಬ್ಯಾಂಕ್ ಆ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ, ಯಾಕಂದರೆ ನಾನು ಮನೆ ತೊಗೋದು ದೊಡ್ಡದಲ್ಲ, ಮನೆ ತೊಗೋಬೇಕಾದ್ರೆ ಆ ಪ್ರಾಜೆಕ್ಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಥವಾ ಬ್ಯಾಂಕರ್ಸ್ ಯಾರಿದ್ದಾರೆ, ಆ ಬಿಲ್ಡರ್ ಯಾರು, ಬ್ಯಾಂಕ್ SBI ಅಥವಾ ನ್ಯಾಷನಲ್ ಬ್ಯಾಂಕ್ ಆಗಿದೆ ಅಂದರೆ ಲೀಗಲೈಸು ಅವ್ರು ತುಂಬ ಡೆಪ್ತ್ ಹೋಗ್ತಾರೆ. ಹಳೇ ಡಾಕ್ಯುಮೆಂಟೆಲ್ಲ ಕೇಳ್ತಾರೆ, 30 ವರ್ಷ, 40 ವರ್ಷ, 50 ವರ್ಷ ಡಾಕ್ಯುಮೆಂಟೆಲ್ಲ ಕೇಳ್ತಾರೆ ಅವರು. ಯಾಕಂದ್ರೆ ನಾವು ಒಬ್ಬ ಬಿಲ್ಡರ್, ನನ್ನ ಜಸ್ಟ್ ಕನ್ಸ್ಟ್ರಕ್ಷನ್ ನನ್ನ ಕೆಲಸ ಅಲ್ಲ, ನಾನು ಮನೆ ಮಾಡೋದು ಸೇಲ್ ಮಾಡೋದು ಮಾತ್ರ ನನ್ನ ಕೆಲಸ ಅಲ್ಲ. ನಾಳೆ ಆ ಕನ್ಸ್ಯೂಮರ್ ನನ್ನ ಹತ್ರ ಬಂದು ಬುಕ್ ಮಾಡಿದಾಗ ಆ ಕನ್ಸ್ಯೂಮರು ನನ್ನ ಜೊತೆ ಅವ್ರಿಗೆ ಲಾಂಗ್ ಟರ್ಮ್ ಇರಬೇಕು. ಲಾಂಗ್ ಟರ್ಮ್ ಇರಬೇಕಪ್ಪ ಅಂತಂದರೆ ನಾನು ಫಸ್ಟ್ ಪ್ರಿಕಾಷನ್ ಏನಪ್ಪ ಅಂದರೆ ಬ್ಯಾಂಕರ್ಸು ಯಾರು ಅಪ್ರೂವಲ್ ಆಗಿದೆ. ಈಗ ಆ ಕಸ್ಟಮರು SBI ಅಂದ ತಕ್ಷಣ ಅವ್ರಿಗೆ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ, ಪ್ರೊಸೆಸಿಂಗ್ ಫೀಸ್ ಕಡಿಮೆ ಇರುತ್ತೆ, ಇವೆಲ್ಲ ಫೈನಾನ್ಸಿಯಲಲ್ಲಿ ಬಂದುಬಿಡ್ತವೆ. ಹಾಗಾಗಿ ಫೈನಾನ್ಸಿಯಲಿ ನಿಮಗೆ ಎಲ್ಲದ ರೀತಿಯಿಂದ ನಿಮ್ಗೆ ಬೆನಿಫಿಟ್ ಆಗಬೇಕಪ್ಪ ಅಂದರೆ ನಿಮಗೆ ಭಾಳ ಚಾನ್ಸ್ ಇದೆ. ನಿಮಗೆ 5-30 ವರ್ಷ ನಿಮಗೆ ಆರಾಮಾಗಿ ಟೈಮ್
ಆಮೇಲೆ 3 ವರ್ಷ ಆದಮೇಲೆ ನೀವು ಸ್ವಂತ ಮನೆ ಮಾಡ್ಬೋದು. ರೆಂಟಲ್ ಮನೆ ಇದ್ದಾಗ ನಿಮ್ಗೆ ಒಂದು ಮಳೆ ಹೊಡೆಯೋಕ್ಕಾಗಲ್ಲ, ಓನರ್ ನಾಳೆ ಹೇಳ್ಬೋದು ಖಾಲಿ ಮಾಡಿ ಅಂತ ಹೇಳ್ಬೋದು. ಖಾಲಿ ಮಾಡಿ ಅಂತಂದಾಗ ಮತ್ತೆ ನೀವು ಇನ್ನೊಂದು ಮನೆ ಹುಡುಕ್ಬೇಕು, ಆ ಮನೆ ಹುಡುಕ್ಬೇಕಂದ್ರೆ ಮತ್ತೆ ನಿಮ್ಗೆ ಲಗ್ಗೆ ಶಿಫ್ಟಿಂಗ್ ಇದು. ಸಿ ಬೇಸಿಕಲಿ ಆ್ಯಸ್ ಎ ಒಬ್ಬ ಕ್ಲೈಂಟ್ ಅಂತ ಬಂದಾಗ, ಆ್ಯಸ್ ಎ ಕ್ಲೈಂಟ್ ನಾನೇ ಅಂತ ಅಂದ್ಕೊಂಡಾಗ ನಾನು ಪ್ರಿಕಾಷನ್ ತೊಗೋಬೇಕಾಗಿದೆ ಏನಪ್ಪ ಅಂದರೆ, ಒಂದು ನಾನು ಅದನ್ನು ಇರತಕ್ಕಂಥ ಫೈನಾನ್ಷಿಯಲ್ ನಂದು ಏನು ಸೇವಿಂಗ್ ಇದೆ ಆ ಸೇವಿಂಗ್ನ ನಾನು ಸ್ವಲ್ಪ ಇಟ್ಕೊಂಡು ಒಂದು ಮನೆ ತೊಗೊಂಡು ಆಮೇಲೆ 80-85% ನಾನು ಹೇಳಿದಾಗ ಬ್ಯಾಂಕ್ ಲೋನ್ ಕೊಡ್ತಾಯಿದ್ದಾರೆ. ಆ ಬ್ಯಾಂಕ್ ನಿಮಗೆ ಆರಾಮಾಗಿ ನಿಮ್ಮ ಫೈನಾನ್ಷಿಯಲ್ ಮೇಲೆ, ನಿಮ್ಮ ಇರತಕ್ಕಂಥ ಸ್ಯಾಲ್ರಿ ಮೇಲೆ, ನಿಮ್ಮ ಇರತಕ್ಕಂಥ ಐ ಟಿ ಮೇಲೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ಅವಾಗ ನನಗೇನು ಬರ್ಡನ್ ಅನ್ನಿಸಲ್ಲ, ತಿಂಗಳ ತಿಂಗಳ ಸ್ಮಾಲ್ ಅಮೌಂಟ್ EMI ಹೋಗ್ತಾ ಇರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇನಿಷಿಯಲಿ ನಿಮ್ಮದು 15-20% ಸೇವಿಂಗ್ ಇದ್ದರೆ ಸಾಕು, ನಿಮ್ಮ ಸ್ಯಾಲ್ರಿ ಮೇಲೆ, ನಿಮ್ಮ ಐ ಟಿ ಮೇಲೆ ಬ್ಯಾಂಕ್ನವ್ರು ಲೋನ್ ಕೊಡ್ತಾರೆ. ನೀವೊಂದು ಸ್ವಂತ ಮನೆ ಮಾಡ್ಬೋದು, ನೀವು ಸ್ವಂತ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಆಮೇಲೆ ಎಲ್ಲರಿಗೂ ನೀವು ರಿಲೇಷನ್ಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಕೋಬೋದು, ಬೆಂಗಳೂರಲ್ಲಿ ನಂದು ಒಂದು ಆಸ್ತಿ ಇದೆ, ನಂದು ಒಂದು ಮನೆ ಇದೆ, ಆ ಒಂದು ಪ್ರೌಢನೆಸ್ ಬೇರೆ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದು ಮನೆ ಮಾಡ್ಕೊಳ್ಳಿ ಅಂತ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.